ಇಷ್ಟೆಲ್ಲಾ ಮಾಡಿದಂತ ಚಲುವರಾಯ ಸ್ವಾಮಿ ಅವರು ಸುಮ್ ಸುಮ್ನೆ ಜನ ಕುಮಾರ ಸ್ವಾಮಿ ಅವ್ರ ವಿರುದ್ಧ ಚಲುವರಾಯ ಸ್ವಾಮಿ ಯಾಕೆ ನೀವಿಲ್ಲ ಪ್ರಶ್ನೆ ಮಾಡ್ತಾರೆ ಸರ್. ಈಗ ನಿಮ್ಗೆ ಅಷ್ಟೊಂದು ವಿಶ್ವಾಸ ಸ್ಟಾರ್ ಚಂದ್ರ ಅವ್ರನ್ನ ಗೆಲ್ಸಿ ಲೋಕಸಭೆ ಕಳಿಸ್ತೀನಿ ಅಂತ? 100% ನನಗೆ ಮೊದಲನೇ ಧನ್ಯವಾದಗಳನ್ನ ಸಿದ್ದರಾಮಯ್ಯನವರು, ಡಿ ಕೆ ಅವರು, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲ, ರಾಹುಲ್ ಗಾಂಧಿ ಅವ್ರಿಗೆ ಹೇಳಬೇಕಾಗುತ್ತೆ. ಇಂಥ ಸಾಮಾನ್ಯ ಒಬ್ಬ ಹಳ್ಳಿಯಿಂದ ಬಂದಂಥ ಚಲುವರಾಯಸ್ವಾಮಿಗೆ ಕಾಂಗ್ರೆಸ್ ಸೇರಿ 6 ವರ್ಷ ಆಗಿಲ್ಲ. ನಾನು ನಮ್ಮ ಶಾಸಕರ ಜೊತೆ, ನಮ್ಮ ಲೀಡರ್ಗಳ ಜೊತೆ ಮಾತನಾಡಿ ಒಂದು ಹೆಸರು ಪ್ರಪೋಸ್ ಮಾಡಿದ್ರೆ ಅವ ಯಾರು ಅಂತ ಗೊತ್ತಿಲ್ಲ. ಅವನು ನಮಗೆ ಗೊತ್ತು, ನಮ್ಮ ಜೊತೆಯಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿದ್ದ, ಒಳ್ಳೆ ಉದ್ಯಮಿಯಾಗಿಯೂ ಕೆಲಸ ಮಾಡ್ತಿದ್ದ, ನಮ್ಮ ಜಿಲ್ಲೆಯವನು. ಆದರೆ ನಮ್ಮ ಲೀಡ್ರಿಗೆ ಯಾರಿಗೂ ಅಂಥ ಪರಿಚಯ ಇಲ್ಲ. ನಾವು ಸ್ಟಾರ್ ಚಂದ್ರು, ವೆಂಕಟರಮಣೇಗೌಡ ಅಂದ ತಕ್ಷಣ ಇವ್ರು ಯಾರು ಅಂತ ಕೇಳಿದಲೆ ಮೊದಲನೇ ಲೀಸ್ಟ್ ಅವ್ರು ಕ್ಲಿಯರ್ ಮಾಡ್ತಾರಲ್ಲ, ನನ್ನ ಪಕ್ಷದ ನಾಯಕರಿಗೂ ನಾನು ಋಣಿಯಾಗಿರ್ಬೇಕಲ್ಲ. ನಂಬಿಕೆ ಯಾಕೆ? ನಾನು ಸೋತಾಗ ಇದೇ ಜನತಾ ದಳದವರು ಡೆಡ್ ಆರ್ಸ್ ಅಂದರು. ನೆನೆ ಎಚ್ಚರಿಕೆ ಕೊಟ್ಟವರಲ್ಲ ನಮ್ಮ ಅರೆ ಪುಟ್ಟರಾಜ್ ಅವರು, ಡೆಡ್ ಆರ್ಸು. ಅವ್ರನ್ನೇನು ಕೇಳ್ತೀರಿ, ಈ ಸೋತ 50,000 ಮನೇಲಿರೋರ್ನ ಎಲ್ಲ ಕೇಳ್ಕೊಂಡು ಮಾಡೋಕ್ಕಾಗತ್ತೇನ್ರಿ ಈ ಜಿಲ್ಲೆ ಅಭಿವೃದ್ಧಿಯಾ ಅಂತ ಅಂದರು. ಇಡೀ ರಾಜ್ಯದಲ್ಲಿ ನಾವು 50,000 ಸೋತಾಗ ಮತ್ತೆ ನಾನು, ನಮ್ಮ ಬಾಬು, ನಮ್ಮ ಮಧು ಮದೇಗೌಡ 50,000, ಕೆ ಆರ್ ಪೇಟೆ 44,000, ಪಾಂಡುಪುರ 20,000, ರವಿ 20,000, ಮೈಸೂರು ರವಿ ಮಂಡ್ಯ, ನಮ್ಮ ಮಳವಳ್ಳಿಯವರು 20,000 ಸೋತಾಗ ನಮ್ಮನ್ನು, ನಮ್ಮ ಸ್ನೇಹಿತರು, ನಾವು ಮುಂದೋದ ಮೇಲೆ ಹಿಂದೆ ಇವ್ರು ಯಾರು ಮತ್ತೆ ರಾಜಕೀಯಕ್ಕೆ ಬರೋಕ್ಕಾಗಲ್ಲ ಅಂತ. ನಮ್ಮ ಪಾರ್ಟಿನಲ್ಲೂ ಪಾರ್ಟಿ ಆಫೀಸ್ ಮುಗಿಸ್ಕೊಂಡು ಮೀಟಿಂಗ್ ಹೊರಗಡೆ ಬಂದರೆ ಇವ್ರದ್ದೆಲ್ಲ ಮುಗಿದೋಯ್ತು. ಒಂದು ನೋವು ಆಗೋದು, ಕಣ್ಣಲ್ಲಿ ರಕ್ತನೂ ಬಿಡೋದು, ನೀರು ಬಿಡೋದು, ಆ ನೋವು ತಡ್ಕೊಂಡು ನಾನು 5 ವರ್ಷ ತಾಳ್ಮೆಯಿಂದಿದ್ದಲ್ಲ. ನಾವು ಇವ್ರಂಗೆ ಮಾತಾಡಲಿಲ್ಲ, ಹುಚ್ಚುಚ್ಚಾಗಿ ನಾನೇನು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾರನ್ನ ಕೆಡ್ದಾಗಿ ಟೀಕೆ ಮಾಡಲಿಲ್ಲ. 1 ವರ್ಷ ನನ್ನ ಕಣ್ಣೀರನ್ನ ನಾನೇ ತೊಳ್ಕೊಂಡು ಸುಮ್ಮನೆ. ಲೋಕಸಭಾ ಚುನಾವಣೆ ಬಂತು, ಅವರು ಕಾಂಗ್ರೆಸ್ನವ್ರ ಜೊತೆ, ಕಾಂಗ್ರೆಸ್ನವರೇ ಮಾಡಿದ ಮುಖ್ಯಮಂತ್ರಿ, ಕಾಂಗ್ರೆಸ್ನ ತಿರಸ್ಕರಿಸೋದು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಜಿಲ್ಲೆಯಲ್ಲಿ ಏನು ಭಾಳಷ್ಟು ದೊಡ್ಡ ದೊಡ್ಡ ಪ್ರಮಾಣದ ಮಾತುಗಳು, ಸೊ ಅವ್ರದೇ ಆದಂಥ ದಬ್ಬಾಳಿಕೆಗಳು ಕಾರ್ಯಕರ್ತರ ಮೇಲೆ, ಪೊಲೀಸ್ ಸ್ಟೇಷನ್ ಎಲ್ಲ ಮಾಡಿದ್ರು. ಚುನಾವಣೆ ಬಂತು, ನಮ್ಮ ಕಾರ್ಯಕರ್ತರು, ನಾವು ಅಲೈನ್ಸು ನಿಮ್ಮ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಸಾಧ್ಯ ಇಲ್ಲ, ನಾನೇನು ಮಾಡಬೇಕು, ನೀವೇನು ತೀರ್ಮಾನ ತಗೊಂಡ್ರಿ ನಿಮ್ಮ ಜೊತೆ ಇತ್ತು, ನಮ್ಮೆಲ್ಲ ಮಾಜಿ ಶಾಸಕರು ನೀವು ತೀರ್ಮಾನ ತಗೊಂಡಿದ್ದು, ನ್ಯಾಷನಲ್ ಪಾರ್ಟಿ ಫಸ್ಟಾಗಿ ಹೋಗಿದ್ದೀನಿ, 2 ವರ್ಷ ಆಗಿದೆ ಅಷ್ಟೇ ಪಕ್ಷ ಸೇರಿ, ನಾನು ಎಷ್ಟರ ಮಟ್ಟಿಗೆ ಪಕ್ಷನ ವಿರುದ್ಧ ನಾನು ನಿಲ್ಲಬೇಕು, ಅವ್ರನ್ನ ಹೆಂಗೆ ನಾನು ವಿಶ್ವಾಸ ತಗೊಳಕ್ಕಾಗುತ್ತೆ, ಹೆಂಗೆ ಅವ್ರನ್ನ ಎದುರಿಸೋಕ್ಕಾಗುತ್ತೆ, ಆಗಲ್ಲ, ಇಲ್ಲ ಇಲ್ಲ ನೀವು ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಕಾರ್ಯಕರ್ತರು, ನಿಮ್ಮ ಜೊತೆ ನಾವು ನಿಲ್ತೀವಿ. ನನಗೆ ಅರುಣೂ ಬರುತ್ತೆ, ಖುಷಿನೂ ಆಗುತ್ತೆ, ಸಂತೋಷನೂ ಆಗುತ್ತೆ. ಹೆಂಗ್ರಿ ಮಂಡ್ಯ ಜಿಲ್ಲೆಯ ಇಂಥ ಗಂಡು ಮಿಟ್ಟಿದ್ದಾನೆಲ್ಲ, ನಾವು ಅಂಥ ಸಿಚುಯೇಷನಲ್ಲಿ ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯವರು, ಡಿ ಕೆ ಅವರು, ಅವತ್ತಿದ್ದಂಥ ಪರಮೇಶ್ವರ್ ಅಧ್ಯಕ್ಷರು ಅವ್ರನ್ನ ಎದುರಾಕೊಂಡು ನನ್ನ ಜೊತೆ ಸಕ್ರಿಯವಾಗಿ ಎಂಟೈರ್ 7 ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು, ಮಾಜಿ ಶಾಸಕರು ನಿಂತ್ಕೊಂಡ್ರಲ್ಲ. ನಾನು 24 ಅವರ್ಸ್ ಸೇವೆ ಮಾಡಿದ್ರು ಸಾಲದು ಶಿವಕುಮಾರ್. ನಾನು ಅದಕ್ಕೋಸ್ಕರ ಶಾಸಕರಿಗೆ ನೋವು ಮಾಡದಲ್ಲೇ ಇರೋವಂಥ ಪ್ರಯತ್ನ, ಕಾರ್ಯಕರ್ತರಿಗೆ ಎಲ್ಲಿ ನಿಲ್ಲಿಸಿದ್ರು ದಾರಿ ನಿಲ್ಲಿಸೋ, ಕೈ ತೋರಿಸೋ ನಿಲ್ಲಿಸೋದು, ಅವ್ರು ಸೇವೆ ಮಾಡೋದು, ನನ್ನ ಜೊತೆ ಗಟ್ಟಿಯಾಗಿ ನಿಂತವ್ರೆ. ನಾನನ್ನು ಪಕ್ಷದಿಂದ ತೆಗೆದುಬಿಡಿಬೇಕಾದ್ರೆ ನಾನು ಆಗಲ್ಲ, ನಾನು ಕುಮಾರಸ್ವಾಮಿಯವರಿಗೆ ಚುನಾವಣೆ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಹೇಳಿದ್ರು. ಆಯ್ತು, ನಾನು ಅದಕ್ಕೆ ಬದ್ನಾಗಿರ್ತೀನಿ. ಇಂದು ಚುನಾವಣೆಗೆ ಹೋಗಲಿಲ್ಲ, ಕ್ಯಾಂಪೇನ್ಗೆ ಹೋಗಲಿಲ್ಲ, ರಾಹುಲ್ ಗಾಂಧಿ ಅವ್ರು ಬಂದರು ಹೋಗಲಿಲ್ಲ, ನಾನು ಜನಕ್ಕೆ ತೀರ್ಮಾನಕ್ಕೆ ಬಿಟ್ಬಿಟ್ಟು. ನಾವು ಕ್ಯಾಂಪೇನ್ ಮಾಡಲಿಲ್ಲ, ನಾವು ವೇದಿಕೆಗೆ ಹೋಗಲಿಲ್ಲ, ಮೇಡಮ್ ಸುಮಲತಾರ ವೇದಿಕೆಗೆ ಹೋಗಲಿಲ್ಲ, ಜನರು ತೀರ್ಮಾನಕ್ಕೆ ಬಿಟ್ಬಿಟ್ರು.